ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ನಿನ್ನೆ ಇಡೀ ಕೋಟಿನಾಡಿನಲ್ಲಿ ಜೈ ಭೀಮನ ಜೈಕಾರ ಜೋರಾಗಿದ್ದು ಜಿಲ್ಲೆಯ 6 ತಾಲೂಕಿನಲ್ಲಿ ಅದ್ಧೂರಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರ ಜನ್ಮದಿನಾಚರಣೆಯನ್ನು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವಿಜೃಂಭಿಸಿದ್ದಾರೆ. ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ, ಹೋರಾಟಕ್ಕೆ ನಮ್ಮೆಲ್ಲರ ಹಣೆಯ ಮಾಡಿದೆ. ಬಡವರು ಹೋರಾಡಲು ಕಾನೂನು ಮಾಡಿದೆ, ಬಡವರು ಹೋರಾಡಲು. ಹೌದು, ಹಾಗೆ ಹೊಸದುರ್ಗ ತಾಲೂಕಿನ ಶ್ರೀರಾಮಪುರದಲ್ಲಿ ನಿನ್ನೆ ಜಾತಿ ಧರ್ಮ ಲಿಂಗವನ್ನ ಮೀರಿ ಇಡೀ ಸಮಾಜವೇ ಒಟ್ಟಾಗಿ ಈ ಒಂದು ಹೋಬಳಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಪೂಜಿಸಿ ತದನಂತರ ತೆರೆದ ವಾಹನದಲ್ಲಿ ಇಟ್ಟು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಇನ್ನು ಈ ದೇಶದ ಕಟ್ಟಕಡೆಯ ಪ್ರಜೆಗಾಗಿ ದುಡಿದಂತಹ ಧೀಮಂತನನ್ನ ಸ್ಮರಿಸಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಡಿಜೆ ಸೌಂಡ್ಗೆ ಹೆಜ್ಜೆ ಹಾಕಿದ ಯುವಕ ಯುವತಿಯರ ಕುಣಿತ ನೆರೆದಿದ್ದ ಸಾರ್ವಜನಿಕರ ಗಮನ ಸೆಳೆದಿದೆ ಅಂತಾನೆ ಹೇಳಬಹುದು. ಇದಲ್ಲದೆ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಜೈ ಭೀಮನ ಜೈಕರ ಹಕ್ತ ನೀಲಿ ಶಾಲ್ಗಳನ್ನು ಹೊದ್ದು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಿದ್ದು ಮಾತ್ರ ಭಾವೈಕ್ಯತೆಯ ಸಂದೇಶವನ್ನ ಸಾರುವಂತಿತ್ತು ಎಂಬುದು ನೆರೆದಿದ್ದ ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಶ್ರೀರಾಮಪುರ ಗ್ರಾಮದ ಸರ್ವ ಜನಾಂಗದವರು ಕೂಡ ಸೇರಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ಶ್ಲಾಘನೀಯವಾದ ವಿಚಾರ. ಬಹುಶಃ ನನ್ನ 3 ಬಾರಿ ಶಾಸಕರ ಅವಧಿನಲ್ಲಿ ಈ ಬಾರಿ ಶ್ರೀರಾಮಪುರ ಗ್ರಾಮದ ಸರ್ವ ಜನಾಂಗದವರು ಕೂಡ ಸೇರಿ ಈ ಸಂಭ್ರಮ ಸಡಗರದ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ನೋಡಿದರೆ ತುಂಬ ಸಂತೋಷ ಆಗಿದೆ. ಬಹುಶಃ ಅಂಬೇಡ್ಕರ್ ಅವರು ಕಾನೂನು ಬರೆದು ಹೋಗಿದ್ದಾರೆ, ನಮಗೊಂದು ಬಂದೋಬಸ್ತ ಕಾನೂನು ಕೊಟ್ಟು ಹೋಗಿದ್ದಾರೆ. ಏನು ಜಾತ್ಯತೀತ ರಾಷ್ಟ್ರದ ಕಲ್ಪನೆ ಅಂಬೇಡ್ಕರ್ ಕೊಟ್ಟು ಹೋಗಿದ್ದಾರೆ. ಅದರ ತಳಾಜಿನಲ್ಲಿ ಅದರ ಬುನಾದಿಯಡಿನಲ್ಲಿ ಇವತ್ತು ಎಲ್ಲ ಸರ್ವ ಜನಾಂಗದವರು ಕೂಡ ಇವತ್ತು ಬದುಕಲಿಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಏನು ನಮ್ಮ ಒಂದು ನಾಡಗೀತಿನಲ್ಲಿ ಹೇಳಿದ್ದಾರೆ. ಹಾಗೆ ಎಲ್ಲರೂ ಕೂಡ ಸರ್ವ ಜನಾಂಗದರಲ್ಲೂ ಕೂಡ ಶಾಂತಿಯ ತೋಟ ಬಾಳಬೇಕು ಅನ್ನೋ ಒಂದು ಗುರಿನೇ ಇಟ್ಕೊಂಡು ಬಾಳಲಿಕ್ಕೆ ಇವತ್ತು ಶ್ರೀರಾಮಪುರದವರು ಇವತ್ತು ಸರ್ವ ಸಮಾನರಾಗಿ ಈ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿ ಒಂದು ಹೊಸ ಮನ್ವಂತರವನ್ನು ಸೃಷ್ಟಿ ಮಾಡಿದ್ದಾರೆ. ಎಲ್ಲರೂ ಸೇರಿ ಈ ಒಂದು ವಿಶಿಷ್ಟ ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚವೇ ಕತ್ತೆತ್ತಿ ನೋಡಬೇಕು ಆ ರೀತಿ ಸಂವಿಧಾನದಲ್ಲಿ ಎಲ್ಲ ಅಂಶಗಳನ್ನು, ಜನಕಲ್ಯಾಣದ ಎಲ್ಲ ಅಂಶಗಳನ್ನು ಅಳವಡಿಸಿ ಈ ಒಂದು ಸಂವಿಧಾನವನ್ನು ಬರೆದಿಟ್ಟು ಹೋಗಿದ್ದಾರೆ. ದಲಿತರು ಒಳಗೊಂಡಂತೆ ಹಿಂದುಳಿದ ವರ್ಗದವರು ಮತ್ತು ಎಲ್ಲ ಬಡವರು ಯಾರಿದ್ದಾರೆ ಯಾವುದೇ ಸಮಾಜದಲ್ಲಿರಲಿ ಅವ್ರನ್ನೆಲ್ಲರನ್ನೂ ಕೂಡ ಅವರು ಹೇಳಿದ್ದು ದಲಿತರಂತ, ಶೂದ್ರರಂತ. ಹಾಗಾಗಿ ಅಂಬೇಡ್ಕರ್ ಜಯಂತಿ ಶ್ರೀರಾಮಪುರ ಮತ್ತು ಆಜುಬಾಜು ಗ್ರಾಮಸ್ಥರು ಎಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ ಬಹಳ ಸಂತೋಷದ ವಿಷಯ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನು ಶ್ರೀರಾಮಪುರ ಗ್ರಾಮದಲ್ಲಿ, ಹೊಸದುರ್ಗ ತಾಲೂಕು ಶ್ರೀರಾಮಪುರ ಗ್ರಾಮದಲ್ಲಿ ಎಲ್ಲ ಧರ್ಮದವರು ಎಲ್ಲ ಸಮಾಜದವರು ಸೇರಿಕೊಂಡು ಇವತ್ತು ಅದ್ಧೂರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಸಹಿತ ಇದೇ ರೀತಿ
ಹೆಚ್ಚಿನಾಗಿ ಮಾರ್ಕೊಂಡು ಹೋಗಬೇಕು ಅಂತ ಬಿಟ್ಟು ಎಲ್ಲ ಸಮಾಜದವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇವತ್ತು ಭಾರತ ದೇಶದಲ್ಲಿ ಕೊಟ್ಟಿರತಕ್ಕಂಥ ಒಂದು ಸಂವಿಧಾನ ಸುಮಾರು 70 ವರ್ಷಗಳ ಕಾಲ ಬದಲಾವಣೆ ಆಗದ ರೀತಿ ಇರ್ತಕ್ಕಂಥ ಈ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ. ಅಂಬೇಡ್ಕರ್ 131ನೇ ವರ್ಷದ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು. ಈ ದೇಶದಾಗೆ ಯಾವ್ದಾದ್ರು ಜೀವ ಇರೋ ಮೂರ್ತಿ ಅಂತ ಇದ್ರೆ ಅದು ಬಿ ಆರ್ ಅಂಬೇಡ್ಕರ್ ಮೂರ್ತಿ. ಇದನ್ನ ಹುಟ್ಟಿ ಸಾಕು, ಎಲ್ಲಿ ಬೇಕು ಏನ್ ಬೇಕಾದ್ರೂ ಆಗುತ್ತೆ. ಆದ್ರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸತ್ತೋಗಿರುವಂತ ಯಾರು ತಿಳ್ಕೊಬಾರ್ದು, ಇನ್ನು ಜೀವಂತ ಆಗಿದ್ದಾರೆ. ನಮ್ಗೆಲ್ಲ ಇವ್ರ ಆಶಯ ಇವರೆಲ್ಲ ನಮ್ಗೆಲ್ಲ ಧ್ವನಿ ಕೊಡಿಸ್ಕೊಂಡು ನಮ್ಮನ್ನ ಇವತ್ತಿಗೂ ನಮ್ಗೆ ಬಾಳಿಗೆ ದಾರಿ ದೀಪ ಆಗಿದ್ದಾರೆ. ರಾಮಪುರ ಗ್ರಾಮದಲ್ಲಿ ಬಿ ಆರ್ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಮಾಡ್ತಾ ಇದ್ದಾರೆ. ನಮಗೆ ಇವತ್ತು ಬದುಕೋದಕ್ಕೆ ದಾರಿ ಮಾಡಿ ಇವತ್ತು ನಮ್ಮ ದುಡ್ಡನ್ನ ದುಡಿದು ನಮ್ಮ ಬ್ಯಾಂಕಲ್ಲಿ ಇಟ್ಟು ನಾವು ಖರ್ಚು ಮಾಡಿಕೊಂಡು ಇವತ್ತು ಜೀವನ ಮಾಡ್ತಾ ಇದೀವಿ ಅಂದ್ರೆ ಆ ಶಕ್ತಿ ಬಂದಿರೋದು ಬಿ ಆರ್ ಡಾಕ್ಟರ್ ಅಂಬೇಡ್ಕರ್ ಇಂದ. ಇವತ್ತು ನಮ್ಮ ಎಲ್ಲಾ ಹೆಣ್ಣು ಮಕ್ಕಳು ಓದಿ ಗೌರ್ಮೆಂಟ್ ಜಾಬಿಗೆ ವಿ ಐ ಪಿ ಐ ಪಿ ಎಲ್ಲಾ ಇದಾಗೋದ್ರಿಂದ ಅವರು ಇವತ್ತು ಕೊಟ್ಟಿರೋದು ನಮ್ಮ ಬಿ ಆರ್ ಡಾಕ್ಟರ್ ಅಂಬೇಡ್ಕರ್ ಅವರೇ ಒಂದು ದೊಡ್ಡ ಇತಿಹಾಸ. ಅವ್ರ ಬಗ್ಗೆ ನಮಗೆ ಹೇಳೋದಕ್ಕೆ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಆದ್ರಿಂದ ಅವರ ಅವ್ರು ನಡೆಸಿರೋ ದಾರಿಲಿ ನಾವು ಇವತ್ತು ನಡ್ಕೊಂಡು ಹೋಗ್ತಾ ಇದೀವಿ. ಶ್ರೀರಾಮಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ 131ನೇ ಅಂಬೇಡ್ಕರ್ ಜಯಂತಿಯನ್ನು ಎಲ್ಲ ಸಮಾಜದ ಮುಖಂಡರು ಸೇರಿ ಊರಿನ ಗ್ರಾಮಸ್ಥರು ಸೇರಿ ಎಲ್ಲ ಉತ್ತಮವಾಗಿ ನಡೆಸಿಕೊಟ್ಟಿರತ್ತಾರೆ, ಅವರಿಗೆಲ್ಲ ಶುಭಾಶಯಗಳನ್ನು ಕೋರುತ್ತೇವೆ. ಶ್ರೀರಾಮಪುರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಅದ್ಧೂರಿಯಾಗಿ ನಡೆಸ್ತಿರ್ತೀನಿ. ಇದೊಂದು ಸರ್ವಧರ್ಮ ಸಮ್ಮೇಳನವಾಗಿದೆ. ನನ್ನ ಹೆಸರು ಸೈಫುಲ್ಲಾ ಅಂತ, ಶ್ರೀರಾಮಪುರದಿಂದ. ಎಲ್ಲ ಜನನು ಸೇರಿ ಇವತ್ತು ಅಂಬೇಡ್ಕರ್ ಇದ್ದಾರೆ ವಿಶ್ವಗುರು ಅಂಬೇಡ್ಕರ್ ಅವರನ್ನು ಆ ಜಯಂತಿ ಎಲ್ಲ ಭಾಗಗಳಲ್ಲೂ ಎಲ್ಲ ಸೇರಿ ನಾವು ಒಂದಾಗಿ ಈ ಆಚರಣೆಯನ್ನು ಮಾಡ್ತಿದ್ದೇವೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿದಂತಹ ಸ್ಥಳೀಯರಾದ ದಲಿತ ಸಮುದಾಯದ ಮುಖಂಡರಾದ ಕೆ ಕೃಷ್ಣಮೂರ್ತಿ ಅವರು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪ, ಸಮಾಜ ಸೇವಕರಾದ ಡಿ ಪಾಂಡುರಂಗ ಗರಗ್, ದಲಿತ ಸಮುದಾಯದ ಮುಖಂಡರಾದ ಶಿವಣ್ಣ ಟಿ, ಹೀಗೆ ಅನೇಕ ಜೈ ಭೀಮನ ಅಭಿಮಾನಿಗಳು ಮತ್ತು ದಲಿತ ಮುಖಂಡರು ಜೊತೆಗೆ ಸಾರ್ವಜನಿಕರು ಭಾಗವಹಿಸಿ 131ನೇ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.